ಇಲ್ಲ ಇಲ್ಲ, ಹಾಗೇನು ಒಳ ಒಪ್ಪಂದ ಏನು ಮಾಡಿಲ್ಲ, ನಾವು ಸೀರಿಯಸ್ ಆಗಿ ಮಾಡ್ತದೆ ಒಳಗೆ ಒಪ್ಪಂದ ನಡೀತದೆ ಅಂತೇಳಿ. ಇಲ್ಲ ಇಲ್ಲ ಇಲ್ಲ, ಒಳ ಒಪ್ಪಂದ ಏನಿಲ್ಲ, ಅವ್ರಿಗೆ ಶಕ್ತಿ ಮ್ಯಾಗೆ ಹೋಗ್ತದೆ, ಒಬ್ರಿಗೆ ಶಕ್ತಿ ಎಚ್ಚರದಿದ್ದೆ ಮುಂದೆ ಓಡ್ತಾರೆ, ಕಡಿಮೆ ಇದ್ದಾರೆ ಹಿಂದೆ ಓಡ್ತಾರೆ, ಹಿಂಗಾಗಿ ಹಂಗೆ ಅನಿಸ್ತದೆ ಹೊರತಾಗಿ. ಯಾಕಂದ್ರೆ ಯಡಿಯೂರಪ್ಪನವರು ಸ್ವತಃ ಇದ್ದಾರೆ ಸರ್, ಯಾಕಂದ್ರೆ ಇವರು ಶಾಪುರವರು ಅವ್ರಿಗೆ ಅಲ್ಪಮತ ಬರುತ್ತದೆ ಅಂತ ಒಂದು ಮಾತನ್ನು ಸ್ವತಃ ಯಡಿಯೂರಪ್ಪನವರು ಹೇಳ್ತಾರೆ. ಇಲ್ಲ, ನಮ್ಮ ಕ್ಯಾಂಡಿಡೇಟ್ ಎಲ್ಲ ರೀತಿಯಿಂದ ಸಮರ್ಥ ಇದೆ, ಅದು ಅನುಭವ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ, 30 ವರ್ಷ. ಸೊ ನಾವು ಗೆಲ್ಲೋದು ನಿಶ್ಚಿತ. ಸೊ ಒಳ ಒಪ್ಪಂದ ಏನಾಗಿಲ್ಲ, ಸೀರಿಯಸ್ ಆಗಿ ಎಲ್ಲರೂ ಕೆಲಸ ನಾವು ಮಾಡ್ತಾ ಇದ್ವಿ. ಹೇಳ್ತೀನಿ, ಮಾಧ್ಯಮದವರು ಸೃಷ್ಟಿ ಬಹಳ ಇದ್ದಾರೆ, ಪದವೀಧರ ಕ್ಷೇತ್ರದ ಸಂಘ ಅವರು ಸರ್ ಎಲ್ಲೂ ಕ್ಯಾನ್ವಾಸ್ ಮಾಡಿಲ್ಲ ಅಂತೇಳಿ. ಅವ್ರು ಮಾಡ್ಲಿಕ್ಕಾಗಲ್ಲ, ಪ್ರಕಾಶ್ ಹುಕ್ಕೇರಿ ಕೂಡ ಮಾಡ್ಲಿಕ್ಕಾಗಲ್ಲ, ನಾವು ಕಾರ್ಯಕರ್ತರು ಮಾಡಬೇಕಾಗ್ತದೆ, ನಮ್ಮ ಜವಾಬ್ದಾರಿ ಅದು. ಮತದಾರನ ಎಲ್ಲ ಎಲ್ಲ ಮತದಾರ 90,000 ಮತದಾರ ಇದ್ದಾರೆ, ಎಲ್ಲರೂ ರೀಚ್ ಆಗ್ಲಿಕ್ಕೆ ಆಗೋಲ್ಲ. ಸೊ ನಮ್ಮ ಜವಾಬ್ದಾರಿ ಇದೆ, ಶಾಸಕರ ಜವಾಬ್ದಾರಿ ಇದೆ, ಮಾಜಿ ಶಾಸಕರು, ಅಲ್ಲಿ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು, ಈಗ ಮಾಡ್ತಿದಾರಲ್ಲ ವಿವೇಕ್ ಜೆತ್ತಿದ್ದಾರೆ, ದಳವಾಯಿ ಮಾಡ್ತಾರೆ, ಅಶೋಕ್ ಪೂಜೆರವರು ಅವ್ರ ಪರವಾಗಿ ಇಲ್ಲಿ ಮಾಡ್ತಿದ್ದಾರೆ. ಸೊ ಅವ್ರು ಎಲ್ಲ ಕಡೆ ಬರಲಿಕ್ಕಾಗಲ್ಲ, ಆ ಥರದ ಪ್ರಶ್ನೆ ಇಲ್ಲ. ಈ ಚುನಾವಣೆ 2023ಗೆ ದಿಕ್ಸೂಚಿ ಆಗ್ಬೋದು ನಮ್ಮ ಪಕ್ಷಕ್ಕೆ ಬಂದು ಬರ್ತದೆ, ಯಾಕಂದ್ರೆ ಯಾವಾಗ ಗೆದ್ದಿಲ್ಲ ನಾವು, ಯಾವ ಸಂದರ್ಭದಲ್ಲಿ ಶಿಕ್ಷಕರ ಗೆದ್ದೇ ಅಲ್ಲ. ಸೊ ಹೀಗಾಗಿ ಇದು ಗೆಲ್ಲೋದ್ರಿಂದ ಸೊ ಒಂದು ಪಕ್ಷಕ್ಕೆ ಒಂದು ಶಕ್ತಿ ಹುಮ್ಮಸ್ಸು ಬಂದೇ ಬರ್ತೈತೆ, ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತೈತೆ, ಸಂಪೂರ್ಣ ಏನಾಗಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತೈತೆ.